ಲಕ್ಷ ಲಕ್ಷ ಜನ ಲಕ್ಷಾಂತರ ಜನರ ನಡುವೆ ಅದ್ಧೂರಿ ರಥೋತ್ಸವ. ಅದರಲ್ಲೂ ಕೂಡ ಈ ಜಾತ್ರೆ ಅಂತಂದ್ರೆ ಜನ ಸುನಾಮಿ ಅಂತ ಬರ್ತಾರೆ. ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ನೀವು ಕೇಳಿರಬಹುದು, ಎಷ್ಟು ಅದ್ಧೂರಿಯಾಗಿ ಆಗಿದೆ ಅಂತ. ಅಂತಹ ಅದ್ಭುತ ಅದ್ಧೂರಿ ಜಾತ್ರೆಯ ವೈಭವವನ್ನ ಡ್ರೋನ್ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದ್ರೆ ಎಷ್ಟು ಚಂದ ಕಾಣಬಹುದು. ಹೌದು, ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಯ ವೈಭವ ಡ್ರೋನ್ ಕ್ಯಾಮ್ರಾದಲ್ಲಿ ಸೆರೆಯಾಗಿರುವಂತಹ ರೀತಿ ನೋಡೋಣ ಬನ್ನಿ. ಬೆಟ್ಟದ ಮೇಲು ಜನ, ಕಟ್ಟಡಗಳ ಮೇಲು ಜನ, ಟ್ಯಾಂಕ್ ಮೇಲು ನಿಂತಿರೋ ಭಕ್ತಗಣ, ಮಠದ ಅಂಗಳದಲ್ಲಂತೂ ಜನವೋ ಜನ. ಈ ದೃಶ್ಯದಲ್ಲಿ ಜನ ಸುನಾಮಿಯೇ ಕಾಣ್ತಿದೆ. ಅಷ್ಟಕ್ಕೂ ಇದು ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಗೆ ಹರಿದು ಬಂದಿದ್ದ ಭಕ್ತ ಸಾಗರ. ಓಲ್ಡ್ ಗೋಲ್ಡ್ಗೆ ನ್ಯೂ ಗೋಲ್ಡ್ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಹಾಗೂ ಬದಲಾವಣೆಯ ಮೇಲೆ ಪಡೆಯಿರಿ ಪ್ರತಿ ಗ್ರಾಮ್ಗೆ 75 ರೂಪಾಯಿ ಎಕ್ಸ್ಟ್ರಾ. ನಿಮ್ಮ ನಂಬಿಕೆಯೇ ನಮ್ಮ ಬಲ. ಗವಿ ಸಿದ್ದೇಶ್ವರ ಜಾತ್ರೆಯಲ್ಲಿ ಜನ ಸುನಾಮಿ, ಲಕ್ಷ ಲಕ್ಷ ಭಕ್ತರು ಡ್ರೋನ್ನಲ್ಲಿ ಭಕ್ತ ಸಾಗರ ದೃಶ್ಯ. ದಕ್ಷಿಣದ ಕುಂಭಮೇಳ, ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಗೆ ಕರೆಯೋ ಹೆಸರಿದು. ಕುಂಭಮೇಳ ಅಂತ ಯಾಕೆ ಕರೀತಾರೆ ಅನ್ನೋದಕ್ಕೆ ಡ್ರೋನ್ನಲ್ಲಿ ಸೆರೆಯಾಗಿರೋ ಈ ದೃಶ್ಯವೇ ಸಾಕ್ಷಿ. ಕಣ್ಣು ಹಾಯಿಸಿದಷ್ಟು, ಡ್ರೋನ್ ಕ್ಯಾಮರಾ ಹಾರಾಡಿದಷ್ಟು ದೂರ ಜನರೇ ಕಾಣ್ತಿದ್ದಾರೆ. ಸುತ್ತಮುತ್ತ ಎದ್ದ ತಿರುಗಿ ನೋಡಿದ್ರು ಭಕ್ತಗಣವೇ ಎದುರಾಗ್ತಿದೆ. ನಿನ್ನೆ ಸಂಜೆ ಜರುಗಿದ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಗೆ ಸರಿಸುಮಾರು 5 ಲಕ್ಷ ಜನ ಸಾಕ್ಷಿಯಾಗಿದ್ರು. ಇನ್ನು ಲಕ್ಷಾಂತರ ಭಕ್ತರ ನಡುವೆ ರಥ ಸಾಗೋ ಮನಮೋಹಕ ದೃಶ್ಯ ಕೂಡ ಡ್ರೋನ್ ಕ್ಯಾಮರಾದಲ್ಲಿ ಸೆರೆಯಾಗಿದೆ. ಭಕ್ತರ ನಡುವೆ ನಿಧಾನವಾಗಿ ಗವಿಸಿದ್ದೇಶ್ವರ ರಥ ಸಾಗೋ ಆ ದೃಶ್ಯವೇ ಅದ್ಭುತವಾಗಿದೆ. ಲಕ್ಷಾಂತರ ಜನ ಸೇರಿದ್ರೂ ಒಂದೇ ಒಂದು ತಳ್ಳಾಟ ನೂಕಾಟ ಇರಲಿಲ್ಲ, ಗಲಾಟೆಗೆ ಅವಕಾಶವೇ ಇರಲಿಲ್ಲ. ಅಜ್ಜನ ತೇರು ಸಾಕ್ತಿದ್ದಂತೆ ಕೈ ಮುಗಿದು ನಮಿಸಿದ ಭಕ್ತ ಕೋಟಿ ಧನ್ಯತೆಯ ಭಾವದಲ್ಲಿತ್ತು. ಇನ್ನು ರಥೋತ್ಸವಕ್ಕೆ ಚಾಲನೆ ನೀಡೋಕೆ ಬಂದಿದ್ದ ಇಶಾ ಫೌಂಡೇಶನ್ನ ಜಗ್ಗಿ ವಾಸುದೇವ ಅವರೇ ಜನಸ್ತೋಮ ನೋಡಿ ಮೂಕ ವಿಸ್ಮಿತರಾಗಿದ್ರು. That all of you, such a sea of people, everybody gathering like this with enormous enthusiasm towards a phenomena which unfortunately is largely forgotten in this country. 30 ಕ್ವಿಂಟಲ್ ಕಡಲೆ ಹಿಟ್ಟು, 12 ಬ್ಯಾರಲ್ ಎಣ್ಣೆ. ಇಂದು ಲಕ್ಷ ಲಕ್ಷ ಜನರಿಗೆ ಬಿಸಿ ಬಿಸಿ ಮಿರ್ಚಿ. ಇನ್ನು ಗವಿ ಮಠದ ವಿಶೇಷ ಅಂದ್ರೆ ಅದು ಮಹಾದಾಸೋಹ. 10 ಎಕರೆಯಲ್ಲಿ ದಾಸೋಹಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ನಿನ್ನೆ 15 ಲಕ್ಷ ರೊಟ್ಟಿ, 7 ಲಕ್ಷ ಶೇಂಗಾ ಹೋಳಿಗೆ, ಕ್ವಿಂಟಾಲ್ ಅಕ್ಕಿ ಪ್ರಸಾದದ ರೂಪದಲ್ಲಿ ಭಕ್ತರ ಹೊಟ್ಟೆ ಸೇರಿತ್ತು. ಇವತ್ತು ಬೆಳಿಗ್ಗೆ 8 ಗಂಟೆಯಿಂದಲೇ ಬಿಸಿ ಬಿಸಿ ಮಿರ್ಚಿ ಮಾಡಲಾಗುತ್ತೆ. ಇದಕ್ಕಾಗಿ ಬರೋಬ್ಬರಿ 30 ಕ್ವಿಂಟಾಲ್ ಕಡಲೆ ಹಿಟ್ಟು, 12 ಬ್ಯಾರಲ್ ಎಣ್ಣೆ ಹಾಗೂ 14 ಕ್ವಿಂಟಾಲ್ ಮೆಣಸಿನಕಾಯಿ ಬಳಸಲಾಗುತ್ತೆ. ಒಟ್ಟಿನಲ್ಲಿ 2 ವರ್ಷದಿಂದ ಕೊರೋನಾದಿಂದ ಗವಿಸಿದ್ದೇಶ್ವರ ಜಾತ್ರೆಯ ಅದ್ಧೂರಿತನಕ್ಕೆ ಬ್ರೇಕ್ ಬಿದ್ದಿತ್ತು. ಆದರೆ ಈ ಬಾರಿ ಮಾತ್ರ ಅದೆಲ್ಲವನ್ನೂ ಮರೆಸುವಂತೆ ಭರ್ಜರಿಯಾಗಿ ರಥೋತ್ಸವ ನಡೆದಿದೆ.
ದತ್ತಾತ್ರೇಯ ಪಾಟೀಲ್, ಟಿವಿ 9 ಕೊಪ್ಪಳ.